ಗುಂಡುಪೊಂಗಲ ಚಿಕನ್ ಗುಂಡುಪೊಂಗಲ ಮಾಡ್ತಾ ಇದ್ದೀನಿ ನೋಡಿ. ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೀನಿ, ಫಸ್ಟ್ ತೋರಿಸಿದ್ದೀನಿ ಅಲ್ವಾ. ಈಗ ಚಿಕನ್ ಗುಂಡುಪೊಂಗಲ ಮಾಡ್ತಾ ಇದ್ದೀನಿ, ಈಜಿಯಾಗಿ ಆಗುತ್ತೆ. ಈಗ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಏನಾಗ್ತಾ ಇಲ್ಲ. ಚಿಕನ್ ಗ್ರೇವಿ ಹಾಕ್ತಿದ್ದೀನಿ, ಕೊತ್ತಂಬರಿ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ, ಚಿಕನ್ ಗುಂಡು ಪೊಂಗಲ್ ಮಾಡೋಕ್ಕೆ ಎಣ್ಣೆ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಈಗ ಚಿಕನ್ ಗುಂಡು ಪೊಂಗಲ್ ಹಾಕ್ತಾ ಇದ್ದೀನಿ ನೋಡಿ. ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ. ಚಿಕನ್ ಗುಂಡು ಪೊಂಗಲ್ ರೆಡಿ ಆಗ್ತಿದ್ದೀನಿ ನೋಡಿ. ಚಿಕನ್ ಗ್ರೇವಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ತೋರ್ತೀನಲ್ಲ ಆಲ್ರೆಡಿ ಅವಾಗೆ. ಚಿಕನ್ ಗುಂಡು ಪೊಂಗಲ್ ಪೊಡ್ಡು ಅಂತಾರೆ, ಗುಂಡು ಪೊಂಗಲ್ ಅಂತಾರೆ, ಅದಕ್ಕೆ ಎರಡು ಟೈಮ್ ಎರಡು ಟೈಪ್ ಅಂತಾರೆ, ಅದಕ್ಕೆ ನಿಮಗೇನು ಗೊತ್ತಿಲ್ಲ. ಈ ಕಡೆ ಹಾಕ್ತೀನಿ ನೋಡಿ, ಚೆನ್ನಾಗಿ ಬಂದಿದೆ ನೋಡಿ ಚಿಕನ್ ಗುಂಡು ಪೊಂಗಲ್. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮಗೆ ಚಿಕನ್ ಮನೇಲಿ ಮಾಡೋಕ್ಕಾಗಲಿ ಅಂದರೆ ಭಾನುವಾರ ದಿನ ಮನೇಲಿ ಇರ್ತೀರಲ್ವಾ, ಕೆಲಸಕ್ಕೆ ಹೋಗೋದು ಬೀಜಿ ಆಗಿದ್ದರೆ ಮನೇಲಿ ಮಾಡ್ಕೊಳ್ಳಿ.